ಹೇಳ್ತಾರೆ, ಮೂಲಗಳಿಂದ ಅಂತ ಹೇಳ್ತಾರೆ. ಯಾವುದೋ ಮೂಲಗಳಿಂದ, ಉನ್ನತ ಪೊಲೀಸ್ ಅಧಿಕಾರಿಗಳ ಮೂಲಗಳಿಂದ ಅಂತ ಹೇಳಿದ್ರು. ಚಾನಲ್ಗೆ ಫೋನ್ ಮಾಡಿದ್ರು ನಾವು, ಅಜಿತ್ ಹನುಮನಕರ್ ಹತ್ರ ನಾವು ಮಾತಾಡಿದ್ವಿ, ಹರೀಶ್ ಹತ್ರ ನಾವು ಮಾತಾಡಿದ್ವಿ. ಮಾತಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ ಯಾರೋ ಹೇಳಿದ್ರು. ನೀವು ಹೇಳಿ ನಿಖರವಾಗಿ ಇಂತಹ ಪೊಲೀಸ್ ಅಧಿಕಾರಿ ನಮಗೆ ವಿವರ ಕೊಟ್ಟಿದ್ದಾರೆ. ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಎಲ್ಲಿಯವರೆಗೂ ಒಂದು ತನಿಖೆ ನಡೆದು ಆರೋಪ ಪಟ್ಟೆ ಸಲ್ಲಿಸಿ ಅವನು ಆರೋಪಿತ ಅಂತ ಹೇಳಿ ನ್ಯಾಯಾಲಯದಲ್ಲಿ ಸಾಬರ ಯಾಕೆ ಇದನ್ನ ಕಟ್ತೀರಿ? ಈ ಹಿಂದಿನ ಪ್ರಕರಣ ನನಗೆ ನಿಮ್ಮ ಇರಂತ ಇದೆ ಪ್ರಶ್ನೆ, ಯಾಕೆ ಎಸ್ ಡಿ ಪಿ ಪಕ್ಷವನ್ನು ಮಾತ್ರ ನೀವು ಗುರಿ ಆಗ್ತೀರಿ? ಬೇರೆ ಘಟನೆಗಳು ಬೇರೆ ಪಕ್ಷದ ಕಾರ್ಯಕರ್ತರು ಮಾಡಿದಾಗ ಆ ಪಕ್ಷವನ್ನ ಯಾಕೆ ನೀವು ದೂರುದಿಲ್ಲ, ದೂರಿದ್ದೀರಾ ನೀವು ಯಾವತ್ತಾದ್ರೂ? ಯಾಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ನಡೆದಿಲ್ವ? ಕಾಂಗ್ರೆಸ್ನ ಕಾರ್ಯಕರ್ತರು, ನಾನು ಅದು ಪಕ್ಷ ಅಲ್ಲ, ಕಾರ್ಯಕರ್ತರು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ಕೊಲೆ ಪಾತಕಗಳು ನಡೆಸಿಲ್ವಾ? ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕೊಲೆ ಪಾತಕಗಳು ಯಾವುದು ನಡೆದಿಲ್ವಾ? ಬಿಜೆಪಿ ಎಷ್ಟಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನೆಲ್ಲ ಅದನ್ನು ನೀವು ಪಕ್ಷಕ್ಕೆ ಕಟ್ಟಿದ್ದೀರಾ? ನಮ್ಮ ಅಬ್ಜೆಕ್ಷನ್ ಇರೋದು ಅಷ್ಟೇ. ಕಾರ್ಯಕರ್ತ ಅಂತ ನೀವು ಬಳಸ್ಬೋದು, ಅವ್ರು ಕೊಟ್ಟಿದ್ರು ಅವ್ರು ಬಳಸ್ಬೋದು, ಆದರೆ ಪಕ್ಷಕ್ಕೆ ಬಳಸುವಂಥದ್ದನ್ನು ನಾವು ಖಂಡಿಸ್ತಾ ಇರೋದು ಅಷ್ಟೇ, ಬೇರೇನಿಲ್ಲ. ಅದರಲ್ಲಿ ಇಬ್ಬರು ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಇಬ್ಬರು ಈಗ ಏನ್ ಕಲಿಸಿದ್ರೆ ನಾವು ಅದನ್ನ ಹೇಳ್ತೇವೆ. ಇದನ್ನು ಫಿಕ್ಸ್ ಮಾಡುವಂತಹ ಕೆಲಸ, ತನಿಖೆಯನ್ನ ಒಂದೇ ದಿಕ್ಕಿನಲ್ಲಿ ಸಾಗಿಸುವಂತಹ ಕೆಲಸ ಮಾಡ್ತಾ ಇದೆ. ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮಗೆ ನೀವೇ ವರದಿ ಮಾಡಿರುವಂಥದ್ದು. ಈ ಒಂದು ವರ್ಷದ ಹಿಂದೆ ರವಿ ಪೂಜಾರಿ ಅವರ ಬೆದರಿಕೆ ಕರೆ ಬಂದಿತ್ತು ತನ್ವೀರ್ ಸೇಠ್ ಅವರಿಗೆ, ನೀವೇ ವರದಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ 10 ಕೋಟಿ ಕೊಡಬೇಕು ಅಂತ, ಆ ಹಿನ್ನೆಲೆ ಬಹಿರಂಗ ಅವರಿಗೆ ಕಾಲ್ ಮಾಡಿ ತನ್ವೀರ್ ಸೇಠ್ ಅವರೇ ಕಂಪ್ಲೇಂಟ್ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ತನಿಖೆ ನಡೆದಿದೆಯಾ? ನಂಬರ್ 1. ನಂಬರ್ 2, ಸಿ ಟಿ ರವಿಯವರು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ 2 ಗುಂಪುಗಳಿವೆ. ಒಂದು ಗುಂಪಿನಿಂದ ಇವರನ್ನ ಏಳಿಗೆಗೆ ಸಹಿಸದಂತೆ ಅದನ್ನ ಇವ್ರನ್ನ ಕೆಲವ್ರನ್ನ ಬಳಸ್ಕೊಂಡು ಮಾಡಿದ್ರ ಅನ್ನುವಂಥದ್ದಿದೆ. ತನ್ವೀರ್ ಸೇಠ್ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದು ಏನಾದರೂ ಬಂಡಾಯಕ್ಕೆ ಕಾರಣ ಆಯ್ತಾ? ನಾವು ಹೇಳುವಂಥದ್ದು, ತನಿಖೆಯನ್ನ ಒಂದು ಬಿಜೆಪಿ ಪಕ್ಷದ ಒತ್ತಡದಿಂದ ನಮ್ಮ ಪಕ್ಷದ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಆ ಟಾರ್ಗೆಟ್ನ ಹೇಳಿಕೆಯಿಂದ ಓಟನ್ನ ಪೋಲರೈಸೇಷನ್ ಮಾಡುವಂತ ಅವರ ಒಂದು ಏನು ಆ ರೀತಿ ಷಡ್ಯಂತ್ರ ಇದೆ, ಆ ಷಡ್ಯಂತ್ರಕ್ಕೆ ಪೊಲೀಸರು ಮಣಿಯಬಾರದು. ಅವರು ಇದನ್ನು ಬಳಸ್ಕೊಂಡು ವೋಟ್ ಬ್ಯಾಕ್ ಮಾಡ್ಕೊಳ್ತಾರೆ. ಉಪಚುನಾವಣೆಯಲ್ಲಿ ಗೆಲ್ಲಬೇಕಾದ ಅವರ ಸರ್ಕಾರ ಉಳಿಬೇಕು ಅಂದ್ರೆ ಉಪಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಅವರು ಭಯೋತ್ಪಾದಕರಿದ್ದಾರೆ, ಅಷ್ಟು ಗುಂಪಿದೆ, 30 ಗುಂಪು. ಏನ್ ಮೇನ್ ತಮಾಷೆ, 30 ಗುಂಪುಗಳಿದ್ದಾವೆ ಇಲ್ಲಿ, ನಿರಂತರವಾಗಿ ಜನರ ಹಿಂದೆ ಬೆಳೆದು ಬೇರೆ ಕೆಲಸ ಇಲ್ವಾ? ಏನಿದೆ ಯಾವ್ದಾದ್ರಾಗ್ಲಿ ಯಾರು ಹೇಳಿದ್ರು ನಿಮ್ಗೆ? ಯಾವ ಅಧಿಕಾರಿಗಳು ಹೇಳಿದ್ರಿ ನೀವು? ಯಾರ ಅಧಿಕಾರಿಗಳು ಹೇಳಿದಾರ ನಿಮ್ಗೆ? ನೀ ಜವಾಬ್ದಾರಿ ಇದ್ದಾರೆ ನಿಮ್ಗೆ. ಯಾವುದೇ ಸಂಘಟನೆ ಆಗ್ಲಿ ಎಲ್ಲರ ಧರ್ಮಪಾಲಕರ ಹಿಂದೆ ಅಂತೆ, ಜನಗಳ ಹಿಂದೆ ಅಂತೆ, ಏನು ಏನೇನು ಇದಕ್ಕೆ ಒಂದು ಇದೆಯಾ? ಸಮಾಜದಲ್ಲಿ ಅಶಾಂತಿ ಕಳುವ ಕೆಲಸವಲ್ಲ, ಜನರ ನಡುವೆ ಒಂದು ಭಯಬಿತ್ತುವಂತ ಕೆಲಸವನ್ನು ಮಾಡ್ತಾ ಇರೋದು ಕೆಲವು ಮಾಧ್ಯಮಗಳು? ಜವಾಬ್ದಾರಿ ಬೇಡವೇನ್ರಿ? ಏನು ನಾವು 30 ತಂಡಗಳು ಎನ್ ಆರ್ ಕ್ಷೇತ್ರದಲ್ಲಿ ಹಗಲಿರುಳು ಜನರ ಹಿಂದೆ ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಜನ ಭಯ ಬೀಳ್ತಾರ್ರಿ. ನಾನು ಹೇಳೋದು ಯಾವನೋ ಒಬ್ಬ ಸರಿ ಕೇಳಿ, ಯಾವನೋ ಒಬ್ಬ 3rd ಕ್ಲಾಸ್ ಮಾಡಬಾರ್ದಂತ ಕೆಲಸ ಮಾಡ್ದ, ಅದನ್ನ ನಾವು ಸಮಾಜದಲ್ಲಿ ಅದನ್ನ ಮತ್ತಷ್ಟು ಉಲ್ಬಣಗೊಳಿಸುವಂತ ಕೆಲಸ ಮಾಡಬಾರ್ದು ಅನ್ನುವಂಥದ್ದೇ ನಮ್ಮ. ಏನೇ ಇರ್ಬೋದು ನಾನು ಹೇಳ್ತಾ ಇರೋದು, ನಾನು ನಂಬಬೇಕು ಅಂತಲ್ಲ, ನಾನು ಹೇಳ್ಬೋದು. ಅದು ಏನೇ ಇದ್ರು ಹೇಳಿ ಸರ್, ನಾನು ಹೇಳ್ತಾ ಇದ್ದೀನಿ, ಅದು ಏನೇ ಇದ್ರು ಕೂಡ ತನಿಖೆ ನಡೀಲಿ, ಸಂಪೂರ್ಣ ತನಿಖೆ ನಡೆದು ಪೊಲೀಸರು ಅಧಿಕೃತವಾಗಿ ಹೇಳಲಿ, ಅಲ್ಲಿವರೆಗೆ ಸಹನೆಯಿಂದ ನಾವು ನೀವು ಎಲ್ಲ ಕಾಯುವ, ಸಮಾಜದಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿ ಇರುವಂತವರು. ಇದನ್ನ ಊಹಾಪೋಹದ ವಿಚಾರಗಳನ್ನು ಹೇಳಿ ಜನರಲ್ಲಿ ಅಶಾಂತಿ ಮೂಡಿಸೋದು, ಭಯ ಮೂಡಿಸೋದು ಕೆಲಸ ಮಾಡೋದು ಬೇಡ. ಇಷ್ಟೇ ನಮ್ಮ ಕನ್ಸರ್.